ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕು. ತಪ್ಪದೆ ಒಂದು ಲೈಕ್ ಮಾಡಿ. ಓಕೆ, ಅದೇನು ಅಪ್ಡೇಟು ಅಂತ ತಿಳ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು 2022 ಮತ್ತು 23ನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಗೆ ಅರ್ಹರಾಗಿದ್ದು, ಈ ಯೋಜನೆಯ ಸೌಲಭ್ಯ ಪಡೆಯಲು bcwd.kaarn ಅಂದರೆ karnataka.gov.in ಹಾಗೂ ಈ ಅಟೆಸ್ಟೇಷನ್ ಪೋರ್ಟಲ್ನಲ್ಲಿರುವ ನಮೂನೆಯಲ್ಲಿ ಹಾಜರಾತಿಯನ್ನು ಭರ್ತಿ ಮಾಡಿ ಕಾಲೇಜು ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ನೊಂದಿಗೆ ದಿನಾಂಕ 18/3/2023 ಈ ಅಟೆಸ್ಟೇಷನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಸೂಚಿಸಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಡೇಟನ್ನು ಅವರು ಮತ್ತೆ ಮುಂದೆ ಹಾಕಿದ್ದಾರೆ. 18 ತನಕನೂ ಅವರು ಹೇಳಿದ್ದಾರೆ. ನೀವು ಅಲ್ಲೂವರೆಗೂ ಕೂಡ ನೀವು ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ ಏನಂತಂದರೆ ಈ ಅಟೆಸ್ಟೇಷನ್ ಅಪ್ಲೋಡ್ ಮಾಡಿಸೋದಿನ ಟೈಮ್ ಇದೆಯಾ ಅಥವಾ ಇಲ್ಲವಾ ಅಂತಂದು. ಅವ್ರು ಹೇಳಿರೋ ಪ್ರಕಾರ ಹಿಂದಿನ ಮಂತು 15 ಲಾಸ್ಟ್ ಡೇಟ್ ಕೊಟ್ಟಿದ್ದರು, ಬಟ್ ಇವಾಗ 18 ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ, ಟೈಮ್ ಸಿಕ್ಕಾಪಟ್ಟೆ ಅಂತಂದರೆ ಶಾರ್ಟ್ಲಿ ಇದೆ. ನೀವು ಅಪ್ಲೋಡ್ ಮಾಡಿ. ನಿಮ್ಗೆ ಏನಾದರೂ ಅಪ್ಲೋಡ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಡೆಸ್ಕ್ಟಾಪ್ ಸೈಟನ್ನು ಇಟ್ಕೊಳ್ಳಿ. ಹೌದು, ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ನೀವು ಅಪ್ಲೋಡ್ ಮಾಡಿ. ಅದರ್ ಬ್ರೌಸರ್ ಅಂತಂದರೆ ಯು ಸಿ ಬ್ರೌಸರ್ ಅಥವಾ ವಿವೋ ಬೇರೆ ಬೇರೆ ಬ್ರೌಸರ್ ಇರ್ತವೆ ಮೊಬೈಲ್ಗೆ ರಿಲೇಟೆಡ್ ಇದ್ದಿದ್ವು. ಆ ಬ್ರೌಸರೆಲ್ಲ ಅಪ್ಲೋಡ್ ಮಾಡೋಕ್ಕೋದ್ರೆ ಪ್ರಾಬ್ಲಮ್ ಬೀಳುತ್ತೆ. ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾನು ಈ ಲಿಂಕನ್ನು ಕೊಟ್ಟಿರ್ತೇನೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಲಿಂಕಿಂದ ನೀವು ಡೈರೆಕ್ಟಾಗಿ ಹೋಗಿದ್ರೆ ಸರ್ವರ್ ವಿ ಅದು ಇದು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಬೇಕು. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಹೀಗೆ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂತಂದರೆ ಟ್ರಿಬಲ್ ಡಾಟ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗೆ ಸ್ವಿಪ್ ಮಾಡ್ತಾ ಬನ್ನಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಟೈಪ್ ಇರುತ್ತೆ. ಇಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿನ ಮತ್ತು ಇಲ್ಲಿ ನಿಮ್ಮ ನೇಮಸ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ನಲ್ಲಿ ಹೇಗೆ ನೇಮ್ ಇರುತ್ತೆ ಹಾಗೆ ಇಲ್ಲಿ ನಿಮ್ಮ ನೇಮನ್ನು ಹಾಕ್ಕೊಂಡು ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಅಂತ ಇರುತ್ತೆ, ಕ್ಯಾಪ್ಚನ ನೀವು ಕರೆಕ್ಟಾಗಿ ಎಂಟರ್ ಮಾಡಿಕೊಟ್ಬಿಟ್ಟು ಪರಿಶೀಲಿಸಿ ಅಂತಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಒಂದು ಫೇಸ್ ಓಪನ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಅಪ್ಲೋಡ್ ಅಂತ ಇರುತ್ತೆ, ಅಪ್ಲೋಡ್ ಮಾಡಿಬಿಟ್ರೆ ಅಪ್ಲೋಡ್ ಆಗುತ್ತೆ. ಇದು ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಡೆಸ್ಕ್ಟಾಪ್ ಅಂತ ಇರುತ್ತೆ, ನೀವು ಅದನ್ನು ಆನ್ ಮಾಡ್ಕೊಂಡಿರಿ. ನೋಡಿ, ಆನ್ ಮಾಡ್ಕೊಂಡಿದ್ರೆ ಹೀಗೆ ಬ್ಲೂ ಟಿಕ್ ಬರುತ್ತೆ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ಇಷ್ಟ ಆದರೆ ವಿಡಿಯೋ ಒಂದೇ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.